ಪೂಜ್ಯರು ಮತ್ತು ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೆಳಿಕೊಡುತ್ತಾ ಇವತ್ತು ಹೊಸಕೋಟೆ ತಾಲೂಕಿನ ಸುಮಾರು 80 ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಈ ಸಮಾವೇಶದಲ್ಲಿ ಸುಮಾರು 650 ಮಿಕ್ಕಿ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರೀಜಿನಲ್ ಹೆಡ್, ಬ್ಯಾಂಕ್ ಆಫ್ ಬರೋದ ರೀಜಿನಲ್ ಹೆಡ್ ಆದಂತಹ ಶ್ರೀನಿವಾಸ್ ಸರ್ ಅವರು ಭಾಗವಹಿಸಿದರು. ಭಾಳಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ನಮ್ಮ ಪದಾಧಿಕಾರಿಗಳಿಗೆ ಇವತ್ತು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳ ಜವಾಬ್ದಾರಿ ಏನು ಮತ್ತು ಯೋಜನೆ ಏನೆಲ್ಲ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದೆ, ಜನರಿಗೆ ಏನು ಪ್ರಯೋಜನ ಆಗಿದೆ ಎನ್ನುವುದರ ಬಗ್ಗೆ ಇವತ್ತು ನಾವು ಸಂಪುಷ್ಟವಾದಂಥ ಮಾಹಿತಿಯನ್ನು ನಮ್ಮ ಪದಾಧಿಕಾರಿಗಳಿಗೆ ನಾವು ಗ್ರಾಮ ಮಟ್ಟದಲ್ಲಿ ತಿಳಿಸಿಕೊಡುವಂಥ ಕೆಲಸಕ್ಕೋಸ್ಕರ ಇವತ್ತು ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಪ್ರತಿ 3 ತಿಂಗಳಿಗೊಮ್ಮೆ ಒಕ್ಕೂಟ ಸಭೆಯನ್ನು ಕರೀತಾ ಇದ್ದೆ. ಆ ಒಕ್ಕೂಟ ಸಭೆಯಲ್ಲಿ ಆಯಾ ಗ್ರಾಮ ಮಟ್ಟದಲ್ಲಿರುವಂಥ ಪದಾಧಿಕಾರಿಗಳು ಭಾಗವಹಿಸಿ ಸಂಘಗಳ ಗುಣಮಟ್ಟದ ಬಗ್ಗೆ ಮತ್ತು ಇತರ ಕಾರ್ಯಕ್ರಮಗಳ ಬಗ್ಗೆ ಅನುಷ್ಠಾನ ಆಗ್ತದೆ. ಇವತ್ತು ಇಡೀ ತಾಲೂಕಿನ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಕರೆದು ಅವರಿಗೆ ಸಮಾವೇಶ ಒಂದು ಹಬ್ಬದ ರೀತಿಯಲ್ಲಿ ಅವರಿಗೆ ಕಾರ್ಯಕ್ರಮ ರೂಪಿಸಿ ಅವರಿಗೆ ಪೂರಕವಾದ ಮಾಹಿತಿಗಳನ್ನು ಒದಗಿಸಿಕೊಡುವಂಥ ಕೆಲಸಗಳನ್ನು ನಾವು ಇವತ್ತು ಮಾಡಿದ್ದೇವೆ. ಎಲ್ಲರಿಗೂ ಭಾಳಷ್ಟು ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಮಾಹಿತಿಗಳು ಗ್ರಾಮ ಮಟ್ಟದಲ್ಲಿ ತಲಮಟ್ಟದಲ್ಲಿ ಅನುಷ್ಠಾನ ಆಗುವ ಹಾಗೆ ಎಲ್ಲ ಪದಾಧಿಕಾರಿಗಳು ನಾವು ಪ್ರಯತ್ನ ಪಡ್ತೇವೆ ಅನ್ನೋದ್ರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇದೇ ರೀತಿ ಮುಂದುವರಿಯುತ್ತದೆ. ಇನ್ನಷ್ಟು ಗ್ರಾಮ ಮಟ್ಟದಲ್ಲಿ ಯೋಜನೆಯ ಕಾರ್ಯಕ್ರಮಗಳು ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ಹಳ್ಳಿಗೂ ಕೂಡ ರೀಚ್ ಮಾಡುವ ಹಾಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳು ಪ್ರಯತ್ನಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿ ತಾಲೂಕಿನಲ್ಲಿ ಸುಮಾರು ಒಂದು 2100 ಸಂಘಗಳಿದೆ ಹೊಸಕೋಟೆ ತಾಲೂಕಿನಲ್ಲಿ. ಈಗಾಗಲೇ ಸುಮಾರು ಈ ವರ್ಷದಲ್ಲಿ ಸುಮಾರು ಒಂದು 60 ಕೋಟಿ ರೂಪಾಯಿ ಈಗಾಗಲೇ ಪ್ರಗತಿನಿಧಿ ಹೋಗಿದೆ. ಪ್ರಗತಿನಿಧಿ ಪ್ರತಿ ವಾರ ಪರ್ಫೆಕ್ಟಾಗಿ ವಾರ ಕರೆಕ್ಟಾಗಿ ಕಟ್ತಾ ಇದ್ದಾರೆ. ಯಾವುದೇ ಮರುಪಾವತಿಯಲ್ಲಿ ತೊಂದರೆ ಇಲ್ಲ. ಸದಸ್ಯರ ಸುಮಾರು ಒಂದು 27,000 ಜನ ಸದಸ್ಯರು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 9 ಕೆರೆ ಹೊಸಕೋಟೆ ತಾಲೂಕಿನಲ್ಲಿ 9 ಕೆರೆ ನಾವು ಉಳುತ್ತಿದ್ದೇವೆ. ಜೊತೆಯಲ್ಲಿ ಸುಮಾರು ಒಂದು 70-80 ಲಕ್ಷ ರೂಪಾಯಿಯ ಸಹಕಾರದೊಂದಿಗೆ ಇವತ್ತು ಈ ಒಂದು ಕೆರೆಗಳ ಉಳುವೆತ್ತ ಕಾರ್ಯಕ್ರಮ ಸುಮಾರು 2 ಕೋಟಿಗೂ ಮಿಕ್ಕಿ ಅನುದಾನಗಳು ಈ ಒಂದು ತಾಲೂಕಿನಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ. ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ಸುಮಾರು 5 ಕೋಟಿ ರೂಪಾಯಿ ಅನುದಾನ ಹೊಸಕೋಟೆ ತಾಲೂಕು ಈಗಾಗಲೇ ಪೂಜ್ಯರ ವತಿಯಿಂದ ಬಂದಿದೆ. ದೇವಸ್ಥಾನಗಳ ಅಭಿವೃದ್ಧಿ ಆಗಿರ್ಬೋದು, ಹಾಲುತ್ಪಾದಕರ ಸಹಕಾರಿ ಸಂಘ ಆಗಿರ್ಬೋದು, ಸುಮಾರು ಒಂದು 80 ಜನರಿಗೆ ಇಲ್ಲಿ ಮಾಸಾಶನ ಕೊಡ್ತೇವೆ. ಪ್ರತಿ ತಿಂಗಳು 1,000 ರೂಪಾಯಿಗೆ ಈಗಾಗಲೇ ಒಂದು ಮನೆ ನಿರ್ಮಾಣ ಮಾಡಿದ್ದೇವೆ. ಬಡತನದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಒಂದು ಮನೆ ನಿರ್ಮಾಣ ಮಾಡಿದ್ದು, ಇನ್ನೆರಡು ಮನೆ ನಿರ್ಮಾಣ ಈಗಾಗಲೇ ನಾವು ಮಾಡುವಂಥ ತಯಾರಿಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆ 2 ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂಥ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇವತ್ತು ಪರಿಸರ ಜಾಗೃತಿ ಆಗಿರ್ಬೋದು, ಸಾಮಾಜಿಕ ಅರಣ್ಯ ಕಾರ್ಯಕ್ರಮ ಆಗಿರ್ಬೋದು, ಅದರ ಜೊತೆಯಲ್ಲಿ ನಮ್ಮ ವಾತ್ಸಲ್ಯಕ್ಕೆ ಸಂಬಂಧಪಟ್ಟಾಗ ಫುಡ್ ಕಿಟ್ಗಳಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂಥ ವಾತ್ಸಲ್ಯ ಕಿಟ್ಗಳನ್ನಾಗಿರ್ಬೋದು, ಇದನ್ನೆಲ್ಲ ಒದಗಿಸಿಕೊಡುವಂಥ ಕೆಲಸಗಳಾಗಿದೆ. ಶುದ್ಧ ಗಂಗಾ ಘಟಕಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಜಲಮಂಗಲ ಕಾರ್ಯಕ್ರಮದಲ್ಲಿ ವೀಲ್ಚೇರ್ಗಳನ್ನು ಅಥವಾ ಇನ್ನಿತರ ಸಲಕರಣೆಗಳು ಕೊಡುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಅನುಷ್ಠಾನ. ಶಿಕ್ಷಕರು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 22 ಶಿಕ್ಷಕರನ್ನು ನಾವು ಕೊಟ್ಟಿದ್ದೇವೆ. ರಾಜ್ಯಾದ್ಯಂತ 1050 ಶಿಕ್ಷಕರನ್ನು ಕೊಟ್ಟಿದ್ದೇವೆ. ಬೆಂಚ್ ಡೆಸ್ಕ್ಗಳ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು, ಹಿಂದೂ ರುದ್ರಭೂಮಿಗಳ ಅಭಿವೃದ್ಧಿಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯನ್ನೇ 10 ಹಲವು ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬಂದಿದೆ. ಯಾವ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕೊರತೆ ಇದೆ ಅದನ್ನು ಗುರುತಿಸಿಕೊಂಡು ಅವರಿಗೆ ಪೂರಕವಾಗಿ ಕ್ಷೇತ್ರದಿಂದ ಸಹಾಯವನ್ನು ಕೊಡುವಂಥ ಕೆಲಸಗಳು ಮಾಡ್ತಾ ಇದೆ. ಈಗಲೂ ಮಾಡ್ತಾ ಇದೆ, ಮುಂದಕ್ಕೂ ಮಾಡ್ತಾ ಇದ್ದೇವೆ. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಯಾವುದೇ ರೀತಿ ಯಾರು ಕಿಡಿಗೇಡಿಗಳು ಏನೇ ಹೇಳಿದರೂ ಕೂಡ ಕಿವಿಗೊಡದೆ ನಮ್ಮ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಅನುಷ್ಠಾನ ಮಾಡುವಂಥ ಕೆಲಸಗಳು ಮಾಡ್ತೇವೆ. ಗ್ರಾಮಸ್ಥರು ಕೂಡ ಅದೇ ರೀತಿ ಚಿಂತನೆ ಮಾಡಿಕೊಂಡು ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮ ಏನುಂಟು ಅದನ್ನು ನಿಮ್ಮ ಗ್ರಾಮಕ್ಕೆ ಪಡ್ಕೊಳ್ಳಿಕ್ಕೆ ನೀವೆಲ್ಲರೂ ಪ್ರಯತ್ನಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ನಾರೈಕೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲ ಸಂಘಗಳಿಗೂ ಒಂದು ಅನುಕೂಲವಾಗಿರುವಂಥ ವಿಚಾರಗಳನ್ನು ಕಿಡಿಗೇಡಿಗಳು ಯಾರೋ ಹಿಂದೆ ಪ್ರಚಾರ ಮಾಡಿರುವಂಥ ವಿಚಾರಗಳಿಗೆ ಕಿವಿಗೊಡದೆ ಸಂಸ್ಥೆಯಲ್ಲಿ ನಾವು ಇದ್ದೇವೆ, ನಮ್ಮ ಸಂಘಗಳಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಕಡಿಮೆ ಬಡ್ಡಿ ದರದಲ್ಲಿ ಬಡ್ಡಿ ಎಷ್ಟೋ ವ್ಯವಹಾರಗಳನ್ನು ಮಾಡಿದ್ದೇವೆ, ನಾವು ಲಕ್ಷಾಂತರ ರೂಪಾಯಿಯನ್ನು ವ್ಯವಹಾರ ಮಾಡ್ತಾ ಇದ್ದೇವೆ. ಆ ವ್ಯವಹಾರದಲ್ಲಿ ನಮಗೆ ಕಿಂಚಿತ್ತು ಏನು ಸ್ವಲ್ಪನೂ ನಮಗೆ ಕಂಡು ಬಂದಿಲ್ಲ. ಆ ಥರ ಅಪಚಾರಗಳಿಗೆ ಕಿವಿಗೊಡದೆ ಜನರು ಸತ್ಯದ ಕಡೆ ಜನ ಬರಬೇಕು ಅಂತ ನಾನು ಕೇಳ್ಕೊಂತೀನಿ. ನಾವು ಇಲ್ಲಿ ಒಟ್ಟು 29 ಸಂಘಗಳು ದಂಡುಪಾಳ್ಯದಲ್ಲಿ ಸಂಘಗಳನ್ನು ನಡೆಸುತ್ತಿದ್ದೇವೆ ಮತ್ತು ವಿಘ್ನೇಶ್ವರ ಒಕ್ಕೂಟ ಸಂಘದಿಂದ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮತ್ತು ದಂಡುಪಾಳ್ಯದ ಹಾಲು ಉತ್ಪಾದಕರ ಸೇವೆಗೆ ಧರ್ಮಸ್ಥಳ ಕ್ಷೇತ್ರದಿಂದ 2 ಲಕ್ಷ ಅನುದಾನಗಳನ್ನು ಕೊಟ್ಟಿದ್ದಾರೆ
ಮತ್ತು ಕೆರೆ ಅಭಿವೃದ್ಧಿಗೆ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಹಾಗೂ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಳ್ಳೆಯ ಅನುಕೂಲಗಳನ್ನು ಹೆಂಗಸರಿಗೆ ಒಳ್ಳೆಯ ರೀತಿಯ ಅನುಕೂಲಗಳನ್ನು ಸಾಲದ ರೂಪದಲ್ಲಿ ಕೊಟ್ಟು ಸಹಾಯ ಮಾಡಿ ಬಡ್ಡಿಯು 60-58 ಪೈಸ ರೀತಿಯಲ್ಲಿ ಬಡ್ಡಿ ಕಡಿಮೆ ಬಡ್ಡಿ ಕೊಟ್ಟು ಅವರಿಗೆ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಕ್ಷೇತ್ರದ ಕಡೆಯಿಂದ ಮಾತೃಶ್ರೀ ಅಮ್ಮನವರ ಹೇಮಾವತಿ ಅಮ್ಮನವರು ಮತ್ತು ವೀರೇಂದ್ರ ಹೆಗಡೆಯವರ ಕಡೆಯಿಂದ ನಮ್ಮ ಊರಿನಲ್ಲಿ ಮಾಶಾಸನ 5 ಜನಕ್ಕೆ ಬರುತ್ತಿದೆ. ಧರ್ಮಸ್ಥಳ ಸಂಘದ ಕಡೆಯಿಂದ ನಮ್ಗೆ ಯಾವುದು ಪ್ರಾಬ್ಲಮ್ ಆಗಿಲ್ಲ. ಯಾಕೆ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನಾವು 10,000ರಿಂದ 3 ಲಕ್ಷ ಗಂಟ ಲೋನ್ ತೊಗೊತಾ ಇದ್ದೀರಿ. ಲೋನ್ ತೊಗೊಳೋದಿಂದನೂ ನಮ್ಗೆ ತುಂಬ ಅನುಕೂಲ ಆಗಿದೆ. ಏನು ಅನುಕೂಲ ಆಗಿದೆ ಅಂದರೆ ನಮ್ಮ ಸದಸ್ಯರು ಒಬ್ಬೊಬ್ಬರು ಒಂದೊಂದು ವ್ಯಾಪಾರ ಮಾಡ್ತಾಯಿದ್ದಾರೆ. ಒಬ್ಬರು ತರಕಾರಿ ವ್ಯಾಪಾರ, ಒಬ್ಬರು ಹಣ್ಣಿನ ವ್ಯಾಪಾರ, ಒಬ್ಬರು ಟೈಲರಿಂಗ್ ಮಾಡ್ತಾಯಿದ್ದಾರೆ, ಒಬ್ಬರು ಮನೆ ಕಟ್ಟೋ ತುಂಬಾ ಸೀಟ್ ಮನೆ ಇತ್ತು, ಹೆಂಚಿನ ಮನೆ ಇತ್ತು, ಮನೆ ಕಟ್ಟೋದ್ರಿಗಿಂತ 1 ಲಕ್ಷ 2 ಲಕ್ಷ 3 ಲಕ್ಷ ಗಂಟ ಲೋನ್ ತೊಗೊಂಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಅನುಕೂಲವಾಗಿ ಕಟ್ಕೊಂಡು ಹೋಗಿದ್ದಾರೆ. ಯಾವುದೇ ತೊಂದರೆ ಇರ್ದಿರೋ ಸಂಘದಿಂದ ಎಲ್ಲ ಅಮೌಂಟ್ ಚೆನ್ನಾಗಿ ಕಟ್ತಾ ಇದ್ದಾರೆ. ಬಡ್ಡಿ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಯಾವುದು ಜಾಸ್ತಿ ಇಲ್ಲ. ಏನು ಕಟ್ಟಬೇಕಾಗಿರೋದು, ಏನು ಪರ್ಸೆಂಟ್ ಕೊಟ್ಟಿದ್ದಾರೆ, ಆ ಪರ್ಸೆಂಟಿಂದ ಎಲ್ಲರೂ ಚೆನ್ನಾಗಿ ಅಮೌಂಟ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಏನೇ ಕಾರಣದಿಂದ ಏನು ತೊಂದರೆ ಇಲ್ಲ.